ಇಸ್ಕಾನ್ ದೇವಾಲಯದ ಪೂಜಾರಿ ಸಂಜಯ್ ಸತೀಶ್ನನ್ನ ಕೈಕಾಲು ಕಟ್ಟಿಹಾಕಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. KR ಪುರಂ ಸಮೀಪ ಈ ಒಂದು ಘಟನೆ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಇಸ್ಕಾನ್ ದೇವಾಲಯದಲ್ಲಿ ಅರ್ಚಕರಾಗಿದ್ದ ಸಂಜಯ್ ಸತೀಶ್ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ದರು. 15 ದಿನಗಳಿಗೊಮ್ಮೆ ಅಪಾರ್ಟ್ಮೆಂಟ್ಗೆ ಬಂದು ಒಂದೆರಡು ದಿನ ಉಳಿತಾ ಇದ್ದ ಸಂಜಯ್ ಲಾಸ್ಟ್ ಬುಧವಾರ ಇಸ್ಕಾನ್ನಲ್ಲಿ ಪೂಜೆ ಮುಗಿಸಿಕೊಂಡು ಅಪಾರ್ಟ್ಮೆಂಟ್ಗೆ ಬಂದಿರ್ತಾರೆ. ಈ ವೇಳೆ ಅಪಾರ್ಟ್ಮೆಂಟ್ಗೆ ಬಂದಿರೋ ಕೆಲವು ದುಷ್ಕರ್ಮಿಗಳು ಅವರ ಕೈಕಾಲು ಕಟ್ಟಿ ಕೊಲೆ ಮಾಡಿರುವಂತಹ ಒಂದು ಘಟನೆ KR ಪುರಂ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕೊಲೆಯಾಗಿ ಒಂದು ವಾರ ಆದರೂ ಕೂಡ ಅಕ್ಕಪಕ್ಕದ ಮನೆಯವರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಆದರೆ ಲಾಸ್ಟ್ ನೈಟ್ ಸಂಜಯ್ ಫ್ಲಾಟ್ನಿಂದ ದುರ್ವಾಸನೆ ಬರ್ತಾ ಇದ್ದಂತಹ ಹಿನ್ನೆಲೆ ಅಕ್ಕಪಕ್ಕದ ಮನೆಯವರು KR ಪುರಂ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು, ಬೆರಳಚ್ಚು ತಜ್ಞರು ಎಲ್ಲ ಪರಿಶೀಲನೆಯನ್ನು ನಡೆಸಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಅಕ್ಕಪಕ್ಕದವರು ಸಂಜಯ್ ಸತೀಶ್ ಸುಮಾರು ವರ್ಷಗಳಿಂದ ಒಬ್ಬರೇ ವಾಸವಿರ್ತಾರೆ ಅವರ ಮನೆಯಲ್ಲಿ. ಅವರ ಹಿನ್ನೆಲೆ ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಅಪಾರ್ಟ್ಮೆಂಟ್ನ ಇನ್ನುಳಿದ ನಿವಾಸಿಗಳು ಹೇಳ್ತಾರೆ. ಸದ್ಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಕಳಿಸಲಾಗಿದೆ. ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇಸ್ಕಾನ್ ದೇವಸ್ಥಾನದಲ್ಲಿ ಅರ್ಚಕ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಈ ಸಂಜಯ್ ಸತೀಶ್ನನ್ನು ಮರ್ಡರ್ ಮಾಡೋಕ್ಕೆ ಕಾರಣ ಏನು? ಅದು ಮರ್ಡರ್ ಮಾಡಿ ಒಂದು ವಾರ ಆದಮೇಲೆ ಈ ವಿಚಾರ ಗೊತ್ತಾಗಿದೆ. ಅದು ಅಲ್ಲಿಂದ ದುರ್ವಾಸನೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ ಅಕ್ಕಪಕ್ಕದವರು. ಇಲ್ಲಿಯಿಂದ ಏನೋ ಒಂದು ದುರ್ವಾಸನೆ ಬರ್ತಾ ಇದೆ, ಬಂದು ನೋಡಿ ಅಂತ ಹೇಳಿದಾಗ ಪೊಲೀಸರು ಬಂದು ಪರಿಶೀಲನೆ ಮಾಡಿದಾಗ ಅಲ್ಲಿ ಈ ಬಾಡಿ ಪತ್ತೆಯಾಗುತ್ತೆ. ಕೈಕಾಲು ಕತ್ತರಿಸಿ ಇವರನ್ನು ಮರ್ಡರ್ ಮಾಡಿರುವಂಥ ಒಂದು ಘಟನೆ ನಡೆದಿದೆ. ಇನ್ನು ಮರ್ಡರ್ಗೆ ಒಳಗಾದಂತಹ ವ್ಯಕ್ತಿ ಸಂಜಯ್ ಸತೀಶ್ ಇಸ್ಕಾನ್ ಟೆಂಪಲಲ್ಲಿ ಅರ್ಚಕ ಆಗಿ ಕೆಲಸ ಮಾಡ್ತಾ ಇದ್ದ.